So, hi guys, welcome back to my channel. This is Shabareesh and you're watching espeeside. ಇವತ್ತೊಂದು ಉತ್ತರ ಕರ್ನಾಟಕದ ಶೈಲಿಯ ಮಧ್ಯಾಹ್ನ ಊಟ ಗೈಸ್. ಎಲ್ಲಿಂದ ಅಂದರೆ ಬಸವನಗುಡಿಲಿರೋ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮತ್ತು ಚಪಾತಿ ಸ್ಟೋರ್ಸಿಂದ ಈ ಫುಲ್ ಮೀಲ್ಸ್ ಕಾಂಬೋ ತರಿಸಿದ್ದೀನಿ. ಜಸ್ಟ್ ಎ ಸೆಕೆಂಡ್. ಎಸ್, ಹಿಯರ್ ಇಟ್ ಈಸ್. ಝೊಮ್ಯಾಟೊ ಆರ್ಡರ್ ಮಾಡಿ ತರಿಸಿರೋದು. ಪ್ರೈಸ್ ಅಂತೂ 150 rupees ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸು. ತುಂಬಾ ತುಂಬ ಚೆನ್ನಾಗಿತ್ತು ಕೂಡ. ಸೊ ಅದ್ರ ರೀಸನ್ ತರಿಸಿದ್ದೀನಿ. ಈಗ ಅನ್ಪ್ಯಾಕ್ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಜನಮ್ ಚಾನಲ್ನ ಹೊಸದಾಗ ನೋಡ್ತೀರಾ, ಲೈಕು ಶೇರು ಕಮೆಂಟ್ ಮಾಡಿ ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ. ಎಸ್, ಹಿಯರ್ ದ ಫುಲ್ ಮೀಲ್ಸ್ ಆಫ್ ಉತ್ತರ ಕರ್ನಾಟಕ ಗೈಸ್. ಏನೇನು ಕೊಟ್ಟಿದ್ದಾರಂತ ನೀವೇ ನೋಡಿ. ಕೆಂಪು ಚಟ್ನಿ, ಉಪ್ಪಿನಕಾಯಿ, ಇದು ಚಟ್ನಿ ಪುಡಿ ಒಂದು ಕೊಟ್ಟಿದ್ದಾರೆ. ಎಣ್ಗಾಯಿ, ಬಂದೆಕಾಯಿ, ಕಾಳು ಪಲ್ಯ, ಅದಾದಮೇಲೆ ಮೊಸರನ್ನ, ಸಾಂಬಾರ್, ಮೊಸರು, ಇಲ್ಲಿ ಚಿತ್ರಾನ್ನ, ವೈಟ್ ರೈಸ್, ಕಾಯಿ ಒಬ್ಬಟ್ಟು, ಎರಡು ಮಸಾಲ, ಜೋಳದ ರೊಟ್ಟಿ, ಇಷ್ಟು ಐಟಮ್ ಕೊಡ್ತಾರೆ. ದ ಪ್ರೈಸ್ ಈಸ್ 150 rupees ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್. ಒಟ್ಟಿಗೆ ಸೇರಿ ಎಷ್ಟು ಬಿತ್ತು ಅಂತ ಕೇಳಿದ್ರೆ 210 rupees ಆಯಿತು ನನಗೆ. ಓಕೆ, ಈಗ ಲೆಟ್ಸ್ ಟೇಸ್ಟ್ ವಿತ್ ಸ್ವೀಟ್ ಗೈಸ್. ಕಾಯಿ ಒಬ್ಬಟ್ಟು, ಐ ಆಮ್ ಎ ಸ್ವೀಟ್ ಗಾಯ್. ಲೆಟ್ಸ್ ಟೇಸ್ಟ್ ವಿತ್ ಕಾಯಿ ಒಬ್ಬಟ್ಟು ನೋಡಿ. ಎಸ್, ಕಟ್ ಮಾಡಬೇಕಾದ್ರೆ ಆ ಘಮ ಅರೋಮಾ ಸೂಪರ್ ಆಗಿದೆ. ಜಾಗರಿ ಮತ್ತು ಕೋಕೋನಟ್ದು ಸೇರಿ ಸೂಪರ್ ಸ್ಮೆಲ್ಲು. ಓ, ನಾರ್ಮಲ್ ಒಬ್ಬಟ್ಟಿಗಿನ ಕಾಯಿ ಒಬ್ಬಟ್ಟು ಸಕ್ಕತ್ತಾಗಿದೆ. ಟೇಸ್ಟು ಸಾಫ್ಟ್ನೆಸ್ ಇದೆ, ತುಂಬ ಕ್ರಿಸ್ಪಿ ಇಲ್ಲ, ಸಾಫ್ಟಾಗಿ ಸಕ್ಕತ್ತಾಗಿದೆ. ಈ ಕಾರ್ನರ್ ಎಂಡ್ ಮಾತ್ರ ಸ್ವಲ್ಪ ಕ್ರಿಸ್ಪಿನೆಸ್ಸು, ಆದರೂ ಕೂಡ ಕ್ಲಾಸಿಕ್ ಇದೆ. ಒಂದು ಗ್ರೇಟ್ ಸ್ಟಾರ್ಟು. ಈಗ ನೆಕ್ಸ್ಟು ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಮಸಾಲ ಜೋಳದ ರೊಟ್ಟಿ ತೊಗೊಂಡಿದ್ದೀನಿ. ಇದರಲ್ಲಿ ನಿಮಗೆ ಡಿಫ್ರೆಂಟ್ ಥರನೂ ಸಿಗುತ್ತೆ. ಚಪಾತಿ ಫುಲ್ ಮೀಲ್ ಕಾಂಬೋ, ಅಕ್ಕಿ ರೊಟ್ಟಿ ಫುಲ್ ಮೀಲ್ ಕಾಂಬೋ, ರಾಗಿ ರೊಟ್ಟಿ ಫುಲ್ ಮೀಲು, ಜೋಳದ ರೊಟ್ಟಿ ಫುಲ್ ಮೀಲ್, ಈ ಥರ ನಿಮಗೆ ಸಪ್ರೇಟಾಗಿ ಸಿಗುತ್ತೆ. ನಾನು ಯಾವತ್ತೂ ಈ ಮಸಾಲ ಜೋಳದ ರೊಟ್ಟಿ ಟ್ರೈ ಮಾಡಿಲ್ಲೋದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ. ಎಸ್, ಈಗ ರೊಟ್ಟಿ ಟ್ರೈ ಮಾಡೋಣ. ಹಿಂಗಿದೆ ನೋಡಿ ಗೈಸ್, ಫುಲ್ ಆ್ಯಂಡ್ ಫುಲ್ ತೆಳು. ಅದರಲ್ಲಿ ಹಾಕಿರೋ ಸ್ಪೈಸಸ್ ಆಗಲಿ, ಮಸಾಲ ಆಗಲಿ, ಕಲರ್ ಅಂತೂ ಸಾಕಾದಾಗಿದೆ. ಎರಡು ರೊಟ್ಟಿ ಕೊಡ್ತಾರೆ, ಫುಲ್ ತೆಳುವಾಗಿರೋದು. ಈಗ ಈ ಎಣ್ಗಾಯಿ ಬದನೆಕಾಯಿ ಜೊತೆ ಟ್ರೈ ಮಾಡೋಣ. ಆಹಾ, ಜೋಳದ ರೊಟ್ಟಿ ಸೂಪರ್ ಎ ಕ್ಲಾಸ್ ಅಂತ ಹೇಳ್ತೀನಿ. ಅಷ್ಟು ತೆಳುವಾಗಿ ಮಾಡಿದ್ದಾರೆ, ಅದಕ್ಕೆ ಹಾಕಿರೋ ಮಸಾಲದ ಸ್ಪೈಸಸ್ ಅಂತೂ ಹೆವಿಯಾಗಿ ಗೊತ್ತಾಗುತ್ತೆ ಟೇಸ್ಟು. ಮತ್ತು ಎಣ್ಗಾಯಿ ಬದನೆಕಾಯಿ ಅಂತೂ ಕ್ಲಾಸಾಗಿ ಮಾಡಿದ್ದಾರೆ. ಕರೆಕ್ಟಾಗಿ ಬೆಂದಿದೆ ಈ ಬದನೆಕಾಯಿ, ಮತ್ತು ಸೂಪರ್ ಟೇಸ್ಟು. ಜೋಳದ ರೊಟ್ಟಿ ಬರೀ ಬ್ಲೆಂಡ್ ಆಗಿರುತ್ತೆ, ನಾರ್ಮಲ್ ಟೇಸ್ಟಲ್ಲಿ ಮಸಾಲ ರೊಟ್ಟಿ ತೊಗೊಳ್ಳಿ, ಕ್ಲಾಸ್ ಆಗಿದೆ ಟೇಸ್ಟ್ ಅಂತೂ. ಒನ್ ಮೋರ್ ಬೈಟ್. ಸೂಪರ್ ಪಲ್ಯ ಗಳಿಸಿದಂತೂ ಸಕಾಲ. ಮೋಸ್ಟ್ ಆಫ್ ನಂಗೆ ನಾನು ಈ ಬದನೆಕಾಯಿ ಎಲ್ಲ ತಿನ್ನೋಕ್ಕೆ ಹೋಗಲ್ಲ, ನಂಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ಟು ಈ ಎಣ್ಗಾಯಿ ಬದನೆಕಾಯಿ, ವಾಂಗಿ ಬಾತಲ್ಲಿ ಹಾಕೋ ಬದನೆಕಾಯಿ ಮಾತ್ರ ತಿಂತೀನಿ, ಬೇರೆ ಯಾವುದ್ರಲ್ಲಿ ಹಾಕೋ ನಾನು ಮುಟ್ಟೋಕೆ ಹೋಗಲ್ಲ. ಇದಂತೂ ಕ್ಲಾಸ್ ಆಗಿದೆ.
ನೆಕ್ಸ್ಟು ಈ ಕಾಳು ಕೊಟ್ಟಿದ್ದಾರೆ, ಕಾಳು ಪಲ್ಯ ಎರಡು ಥರ ಕರಿ ಕೊಡ್ತಾರೆ, ಒಂದು ಎಣ್ಗಾಯಿ ಬದನೆಕಾಯಿ, ಒಂದು ಕಾಳು ಪಲ್ಯ ಕೊಡ್ತಾರೆ, ಚಟ್ನಿ ಮತ್ತು ಈ ಪುಡಿ ಒಂದು ಕೊಟ್ಟಿದ್ದಾರೆ, ಶೇಂಗಾ ಹಿಂಡಿ ಅಂದರು. ಬಟ್ ನನಗೇನೋ ಡೌಟ್ ಇದೆ, ಇದು ಯಾವುದಂತ ನನಗೂ ಗೊತ್ತಿಲ್ಲ. ನಿಮಗೆ ಏನಾದರೂ ಉತ್ತರ ಕರ್ನಾಟಕದವ್ರು ಗೊತ್ತಿದ್ದರೆ ಜಸ್ಟ್ ಕಮೆಂಟ್ ಬಿಲೋ. ಈಗ ಕಾಳು ಪಲ್ಯ ತಿನ್ನೋಣ. ಬೇಜಾನ್ ಹಾಕಿ ಫುಲ್ ಒಂದು ಫುಲ್ ತಿಕ್ ಕನ್ಸಿಸ್ಟೆನ್ಸಿಲಿ ಒಂದು ಕಾಳು ಪಲ್ಯ. ಸೂಪರ್, ಒಂದು ಒಳ್ಳೆ ಪಲ್ಯ, ತುಂಬಾ ತುಂಬ ಕಾಳು ಹಾಕಿದ್ದಾರೆ, ಸಾಕಾದಾಗಿದೆ ಟೇಸ್ಟ್ ಅಂತೂ. ಈ ಥರ ಜೋಳದ ರೊಟ್ಟಿ ಅಂಗಡಿಗಳು ಬ್ಯಾಂಗ್ಳೂರಲ್ಲಿ ಸುಮಾರಿದೆ, ನೀವು ನೋಡಿರ್ತೀರಾ, ಬಟ್ ನಾನು ಇದರಲ್ಲಿ ಮಾತ್ರ ನಾನು ನೋಡಿದ್ದೀವಿ ಫುಲ್ ಮೀಲ್ಸ್ ಅನ್ನೋದು ಕೊಡ್ತಾರೆ ಅಂತ. ಸೋ ದ ರೀಸನ್ ನಾನು ಆರ್ಡರ್ ಮಾಡಿದ್ದು. ತುಂಬಾ ತುಂಬ ಚೆನ್ನಾಗಿದೆ, ಬೆಸ್ಟ್ ರೊಟ್ಟಿ, ಬೆಸ್ಟು ಪಲ್ಯ. ಈಗ ರೈಸ್ ಬಾತು ಚಿತ್ರಾನ್ನ ಕೊಟ್ಟಿದ್ದಾರೆ, ಅದನ್ನು ಟ್ರೈ ಮಾಡೋಣ. ಒಂದು ನಾರ್ಮಲ್ ಕರ್ನಾಟಕ ಸ್ಟೈಲ್ ಮಾಡೋ ಚಿತ್ರಾನ್ನ, ಬಟ್ ಸಾಲ್ಟ್ ಒಂದು ಕಡಿಮೆ ಇದೆ. ನಿಮ್ಮೇನು ಸ್ವಲ್ಪ ಜಾಸ್ತಿ ಹಾಕಿದರೆ ಹುಳಿಗೆ ಚೆನ್ನಾಗಿದ್ದಿರುತ್ತೆ ಲೆಮನ್ ರೈಸು, ಬಟ್ ಓಕೆ. ಈಗ ರೈಸು, ಎಸ್ ರೈಸ್ ಮಾತ್ರ ಒಬ್ಬರೇ ತಿನ್ನೋಕ್ಕಾಗೋದು, ಅಷ್ಟೇ ಕ್ವಾಂಟಿಟಿ ಕೊಟ್ಟಿದ್ದಾರೆ. ರೈಸು ಸಾಂಬಾರ್, ಒಂದು ತಿಕ್ಕ ಸಾಂಬಾರು. ನಾನು ಮೇನಾಗಿ ಯಾಕೆ ತಾಲಿ ಮಾಡ್ತಾ ಇದ್ದೀನಿ ಅಂದರೆ, ಬಿಕಾಸ್ ತಾಲಿನ ಎಕ್ಸ್ಪ್ಲೋರ್ ಮಾಡೋಕೆ ಅಷ್ಟು ಚೆನ್ನಾಗಿರುತ್ತೆ, ಡಿಫ್ರೆಂಟ್ ವೆರೈಟಿ ಇರುತ್ತೆ ಒಂದೇ ಒಂದು ಐಟಮ್ ತೊಗೊಂಡ್ರೆ. ಸೊ ದ ರೀಸನ್ ನಾನು ಡಿಫ್ರೆಂಟ್ ಐಟಮ್ಸ್ ಕ್ವಿಸಿನ್ಸ್ ಆಫ್ ತಾಲಿನ ಹುಡುಕ್ತಾ ಇದ್ದೀನಿ. ನಿಮ್ಗೆ ಯಾವುದಾದ್ರು ಗೊತ್ತಿದ್ರೆ ಜಸ್ಟ್ ಡೂ ಕಮೆಂಟ್, ನಾನು ಅಲ್ಲೂ ವೀಡಿಯೋ ಮಾಡ್ತೀನಿ. ಈಗ ಸಾಂಬಾರ್ ತಿನ್ನೋಣ. ಸಾಂಬಾರ್ಗೆ ಹಪ್ಪಳ ಗಿಪ್ಪಳ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಉಪ್ಪಿನಕಾಯಿ ಮತ್ತು ಕೆಂಪು ಚಟ್ನಿ ಕೊಟ್ಟಿದ್ದಾರೆ, ಚಟ್ನಿ ಇಟ್ಕೊಂಡು ತಿನ್ನಬೇಕಷ್ಟೇ. ಒಂದು ಡೀಸೆಂಟ್ ಸಾಂಬಾರ್, ಚೆನ್ನಾಗಿದೆ, ಉಪ್ಪು ಕಮ್ಮಿ. ಚಿತ್ರಾನ್ನಲ್ಲೂ ಉಪ್ಪು ಕಮ್ಮಿ ಇತ್ತು, ಸಾಂಬಾರಲ್ಲೂ ಸ್ವಲ್ಪ ಉಪ್ಪು ಕಡಿಮೆ ಇದೆ. ಉಪ್ಪು ಬೇಕಂದ್ರೆ ನೀವು ಎಕ್ಸ್ಟ್ರಾ ಹಾಕೊಳ್ಳಿ, ಇನ್ನೂ ರುಚಿ ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಉಪ್ಪಿನಕಾಯಿ ತೊಗೊಂಡು ಹಿಡ್ಕೊಂಡು ತಿಂದರೆ ಇಟ್ ವಿಲ್ ಬಿ ಬ್ಯಾಲೆನ್ಸ್ಡ್. ಓ ಮೈ ಗಾಡ್, ಸಕ್ಕತ್ತಾಗಿದೆ ಉಪ್ಪಿನಕಾಯಿಗೆ. ಒಂದು ಒಳ್ಳೆ ಸಾಂಬಾರು, ಚೆನ್ನಾಗಿದೆ. ಈ ಕೆಂಪು ಚಟ್ನಿ ಕೊಟ್ಟಿದ್ದಾರೆ, ಯಾವುದ್ರ ಜೊತೆ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು, ರೊಟ್ಟಿ ಜೊತೆ ತಿನ್ನಬೇಕು ಗೊತ್ತಿಲ್ಲ. ನಾನು ಅನ್ನಕ್ಕೆ ಬಂದುಬಿಟ್ಟಿದ್ದೀನಿ, ಅನ್ನದ ಜೊತೆನೇ ಇಟ್ಕೊಂಡು ತಿನ್ನೋಣ. ಕೆಂಪು ಮೆಣಸಿನಕಾಯ್ದು ಖಾರದ ಚಟ್ನಿ ಸಖತ್ತಾಗಿದೆ. ಸ್ಪೈಸಿ ಇಷ್ಟಪಡೋರು ಗ್ಯಾರಂಟಿ ಇದನ್ನು ತೊಗೊಳ್ತೀನಿ, ತುಂಬಾ ತುಂಬ ಇಷ್ಟಪಡ್ತೀರಾ. ಓಹ್, ಒಂದು ಒಳ್ಳೆ ಕೆಂಪು ಚಟ್ನಿ ಅಂತ ಹೇಳ್ಬೋದು. ರೈಸ್ ಇದೆ ಇನ್ನು, ಅದಕ್ಕೆ ಮೊಸರು ಕೊಟ್ಟಿದ್ದಾರೆ, ಮೊಸರು ಹಾಕೋಬೋದು, ಬಟ್ ನನಗೆ ಸಾಕು. ಆ ಕೆಂಪು ಚಟ್ನಿ ಅಂತೂ ಕ್ಲಾಸ್ ಆಗಿದೆ, ರೊಟ್ಟಿಗೆ ತಿಂದು ನೋಡಬೇಕು, ಬಿಕಾಸ್ ಆ ಖಾರಕ್ಕೆ ಹೇಗಿದೆ ನೋಡಿ, ಟೆಂಪ್ಟಿಂಗ್ ಕಲರ್ ಗೈಸ್. ಇದು ಸ್ಪೈಸಿ ಇಷ್ಟಪಡೋರು ಮಸ್ಟ್ ಅಂಡ್ ಮಸ್ಟ್ ಈ ಕೆಂಪು ಚಟ್ನಿ ಕೊಟ್ಟರೆ ಟ್ರೈ ಮಾಡಿ. ಆಹಾ, ರೊಟ್ಟಿಗೆ ಸೂಪರ್. ಈ ರೊಟ್ಟಿಗಿನ ಜೋಳದ ರೊಟ್ಟಿ, ಮಸಾಲ ಇಲ್ಲದೆ ಇರೋ ಜೋಳದ ರೊಟ್ಟಿಗೆ ಅಲ್ಟಿಮೇಟ್ ಆಗಿರುತ್ತೆ, ಸಕ್ಕತ್ತಾಗಿದೆ ಕೆಂಪು ಚಟ್ನಿ ಅಂತೂ. ಓ ಫುಲ್ ಖಾರ, ಎಸ್. ಈಗ ಮೊಸರನ್ನೇ ಕೊಟ್ಟಿದ್ದಾರೆ, ಇದನ್ನು ಸಾಲ್ಟ್ ಗೀಟ್ ಹಾಕೊಂಡು ಕುಡಿದ್ಬಿಡೋಣ ಆಮೇಲೆ. ಈಗ ಇದನ್ನು ಮೊಸರನ್ನ ಟ್ರೈ ಮಾಡೋಣ.
ಆಹಾ, ಸಾಂಬಾರ್ಗೆ ಉಪ್ಪು ಕಮ್ಮಿ, ರೈಸ್ ಬಾತಿಗೆ ಉಪ್ಪು ಕಮ್ಮಿ, ಮೊಸರನ್ನಿಗೆ ಕರೆಕ್ಟಾಗಿ ಉಪ್ಪು ಹಾಕಿದ್ದಾರೆ, ಚೆನ್ನಾಗಿದೆ ಟೇಸ್ಟ್ ಒಂದು. ಬಟ್ ಸ್ವಲ್ಪ ಕೊಟ್ಟಿದ್ದಾರೆ, ಒಂದೇ ಒಂದು ಚಿಕ್ಕಷ್ಟು ಕಪ್ಪಷ್ಟು ಕರ್ ರೈಸು. ಉಪ್ಪಿನಕಾಯಿ ಜೊತೆ ತಿಂದರೆ ಮೊಸರನ್ನೇ ಟೇಸ್ಟ್ ಸಾಕಾಗಿರುತ್ತೆ. ಒಂದು ಒಳ್ಳೆ ಮೀಲು, ಒಂದು ಒಳ್ಳೆ ಫುಡ್ ಅಂತ ಹೇಳ್ತೀನಿ. ನನಗಂತೂ ಈ ಮೀಲ್ ತುಂಬಾ ತುಂಬ ಇಷ್ಟ ಆಗಿದೆ. ಪ್ರೈಸ್ಗಂತೂ ಸಿಕ್ಕಾಪಟ್ಟೆ ವರ್ತ್ ಅಂತ ಹೇಳ್ತೀನಿ. ತುಂಬಾ ತುಂಬ ಕಾಂಬೋಸ್ ಇದೆ. ಆ ಅಂಗಡಿ ಇನ್ಫಾರ್ಮೇಷನ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಪ್ರೈಸು ಕೂಡ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಜಸ್ಟ್ ಗೋ ಒನ್ ಚೆಕ್ ಇಟ್ ಔಟ್. ಸೂಪರ್ ಗೈಸ್, ಆ ಖಾರ ಬಾಯಲ್ಲಿ ಹಾಗೇ ಇದೆ. ಒಬ್ಬರು ತಿನ್ಕೊಂಡು ಸ್ವಲ್ಪ ಸ್ಟೆಬಿಲೈಸ್ ಆಗಬೇಕು. ಸಖತ್ ಟೇಸ್ಟು, ಫುಲ್ ಅಂಡ್ ಫುಲ್ ರುಚಿ ನಿಮ್ಗೆ ಬಾಯಿ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿದೆ. ಗ್ಯಾರಂಟಿ ತೊಗೊಂಡು ಟ್ರೈ ಮಾಡಿ. ಐ ಎಲ್ ಅಶ್ಯೂರ್ ಯು ಗೈಸ್, ತುಂಬಾ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಿ ಹ್ಯಾಪಿ ಆ್ಯಂಡ್ ಮೇಕ್ ಅದರ್ಸ್ ಹ್ಯಾಪಿ. ಆಲ್ ವಿ ಡೂ ನೆಕ್ಸ್ಟ್ ಇನ್ ದ ಗ್ರೇಟ್ ವಿಡಿಯೋ. ಅಂಟಿಲ್ ದನ್ ಬೈ ಫ್ರಮ್ ಶಬರೀಶ್ ಅಂಡ್ ಯು ಆರ್ ವಾಚಿಂಗ್ ಎಸ್ ಪಿ ಸೈಡ್. ಬೈ, ಸ್ಟೇ ಹೋಮ್, ಸ್ಟೇ ಸೇಫ್.